हाँ स्टूडेंट्स, वेलकम बैक टू बिजनेस स्टडी क्लास। एज इन प्रीवियस वीडियो लेक्चर आई वाज डिस्कस्ड अबाउट द मीनिंग ऑफ प्लानिंग एंड आल्सो फीचर्स ऑफ प्लानिंग। होप यू ऑल अंडरस्टूड द कॉन्सेप्ट ऑफ प्लानिंग। आप ये विद्यार्थी कड़े प्रीवियस वीडियो लेक्चर ली अध्याय नालकु योजिसुविके कुरितागि अदर अर्थ मत्तु लक्षणगळ बग्गे अध्ययनवन्नु माडिद्वि। नौ इन दिस क्लास ऐ विल गोइंग टू डिस्कस अबौट द इंपॉर्टेंस ऑफ प्लानिंग। इंदिन ई तरगतियल्लि योजिसुविकेय प्रामुख्यतेगळु एन्नुव विषयवागि अध्ययनवन्नु माडोण। एज यू नो प्लानिंग मीन्स deciding in advance what is to be done in the future. ಯೋಜಿಸುವಿಕೆ ಅಂತಂದ್ರೆ ಭವಿಷ್ಯದ ಕಾರ್ಯಚಟುವಟಿಕೆಗಳನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದನ್ನು ನಾವೇನಂತ ಕರಿತೀವಿ, ಯೋಜಿಸುವಿಕೆ ಅಂತೇಳಿ ಕರೆಯಲಾಗುತ್ತೆ. ಸೊ ಮೀನ್ಸ್ ಆಸ್ ಎ ಮ್ಯಾನೇಜರ್ ವೈ ಯು ಹ್ಯಾವ್ ಟು ಮೇಕ್ ದ ಪ್ಲಾನಿಂಗ್, ವಾಟ್ ಆರ್ ದ ಬೆನಿಫಿಟ್ಸ್ ದಟ್ the company is going to get by making the function of planning. So hagadre yojisuvike ennuva karyavanna yake kaigolbekagutte. So yojisuvikeyinda company ge yava reetiya anukulategalu athava laabagalu dorittave annodanna naavu en maadbekagutte, visheshane maadbekagutte. So by preparing a plan the company can be able to get six benefits. ಇವತ್ತು ಯೋಜಿಸುವಿಕೆ ಎನ್ನುವ ಕಾರ್ಯವನ್ನು ನಿರ್ವಹಿಸುವುದರಿಂದ ವ್ಯವಹಾರ ಸಂಸ್ಥೆಗೆ ಪ್ರಮುಖವಾಗಿ ಆರು ರೀತಿಯಾಗಿರತಕ್ಕಂಥ ಅನುಕೂಲತೆಗಳು ದೊರೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಲೆಟ್ಸ್ ಸೀ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ದ ಫಸ್ಟ್ ಈಸ್ ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ಯೋಜಿಸುವಿಕೆಯು ಮಾರ್ಗದರ್ಶನವನ್ನು ನೀಡುತ್ತದೆ ಅಂತೇಳಿ ಕರಿತೀವಿ. So as the planning is going to set what is to be done in future, it not only set what is to be done in future, it also shows and way that how the future goals are to be achieved. Therefore the planning provides direction, means it shows the way of realizing the future target or future objectives. Therefore it guides for action for achieving the future activities that is decided by the top level management. ಮೊದಲನೇದಾಗಿ ಯೋಜಿಸುವಿಕೆಯು ಮಾರ್ಗದರ್ಶನವನ್ನು ನೀಡುತ್ತದೆ ಅಂತ ಕರೀತೀವಿ. ಸೊ ಅಂದ್ರೆ ಯೋಜಿಸುವಿಕೆ ಏನ್ ಮಾಡುತ್ತೆ, ಭವಿಷ್ಯದ ಕಾರ್ಯಚಟುವಟಿಕೆಗಳನ್ನ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಕಂಪನಿ ಏನ್ ಮಾಡಬೇಕಿದೆ ಅನ್ನೋದನ್ನ ನಿರ್ಧರಿಸುತ್ತೆ. ಬರೀ ನಿರ್ಧರಿಸುವುದಲ್ಲ, ನಿರ್ಧರಿಸುವುದರ ಜೊತೆಗೆ ಏನ್ ಮಾಡುತ್ತೆ, ಭವಿಷ್ಯದ ಕೆಲಸಗಳನ್ನ ಯಾವ ರೀತಿಯಾಗಿ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಗುರಿಗಳನ್ನ ಸಾಧಿಸಬೇಕು ಎನ್ನುವುದರ ಕುರಿತಾಗಿ ಒಂದು ಸುವ್ಯವಸ್ಥಿತವಾದ ಮಾರ್ಗದರ್ಶನವನ್ನ ಕೂಡ ಏನ್ ಮಾಡುತ್ತೆ ತಿಳಿಸುತ್ತೆ. ಅಂದ್ರೆ ಯಾವ ಸಮಯದಲ್ಲಿ ಏನು ನಿರ್ಣಯಗಳನ್ನು ತಗೋಬೇಕು, ಯಾವ ರೀತಿಯ ಸಂದರ್ಭಗಳಲ್ಲಿ ಯಾವ ರೀತಿಯ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಬೇಕು ಎನ್ನುವುದರ ಕುರಿತಾಗಿ ವ್ಯವಸ್ಥಿತವಾದ ಮಾರ್ಗಸೂಚನೆಗಳನ್ನು ನೀಡುವುದರ ಮೂಲಕ ಭವಿಷ್ಯದ ಕೆಲಸವನ್ನು ಏನ್ ಮಾಡುತ್ತೆ ಸಾಧಿಸುವಂತೆ ನೋಡಿಕೊಳ್ಳುತ್ತೆ. ದಟ್ ಈಸ್ ದ ಫಸ್ಟ್ ಇಂಪಾರ್ಟೆನ್ಸ್. ದೆನ್ ಸೆಕೆಂಡ್ ಈಸ್ ಪ್ಲಾನಿಂಗ್ ರೆಡ್ಯೂಸಸ್ ರಿಸ್ಕ್ ಆಫ್ uncertainty. As you know, uncertainty means unexpected events that may occur in future period of time. ಅನಿಶ್ಚಿತತೆ ಅಂದ್ರೆ ನಮಗೆ ಗೊತ್ತಿಲ್ಲದೆ ಉಂಟಾಗುವಂತಹ ಕೆಲವು ಘಟನೆಗಳು ಅಥವಾ ಸಂಭವಿಸಬಹುದಾದ ಕೆಲವು ಘಟನೆಗಳು ಅಂತೇಳಿ ಕರೆಯಲಾಗುತ್ತೆ. ಭವಿಷ್ಯ ಅನ್ನೋದು ಅನಿಶ್ಚಿತವಾಗಿರುತ್ತೆ, ಅಂದ್ರೆ ನಾಳೆ ಏನಾಗುತ್ತೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಏನಾಗುತ್ತೆ, ಕಷ್ಟ ಆಗಿರುತ್ತೆ. ಸೊ ಬಟ್ ಆಸ್ ಮಚ್ ಆಫ್ ಪಾಸಿಬಲ್ ಪ್ಲಾನಿಂಗ್ ಇಟ್ ಹೆಲ್ಪ್ಸ್ ಟು ಪ್ರಿಡಿಕ್ಟ್ ಆರ್ ಟು ಆಂಟಿಸಿಪೇಟ್ ದ ಫ್ಯೂಚರ್ ಚೇಂಜಸ್.
by anticipating the future changes, it will go to make the provisions for that risk. Andre ಸಾಧ್ಯವಾದಷ್ಟರ ಮಟ್ಟಿಗೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಮತ್ತು ಚಾಣಾಕ್ಷತೆಯ ಆಧಾರದ ಮೇಲೆ ಭವಿಷ್ಯದಲ್ಲಿ ಏನು ಸಂಭವಿಸಬಹುದು ಅಥವಾ ಭವಿಷ್ಯದಲ್ಲಿ ಯಾವ ರೀತಿಯ ಸಮಸ್ಯೆ ಉಂಟಾಗಬಹುದು ಅನ್ನೋದನ್ನ ಊಹೆ ಮಾಡೋದ್ರ ಮೂಲಕ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಹಾರೋಪಾಯಗಳನ್ನು ನಾವೇನ್ ಮಾಡಬಹುದು ಮೊದಲೇ ರೆಡಿ ಮಾಡಿಟ್ಕೋಬಹುದಾಗಿರುತ್ತೆ. ಸೊ ದೆರ್ಫೋರ್ ಪ್ಲಾನಿಂಗ್ ರೆಡ್ಯೂಸಸ್ ಅನ್ಸರ್ಟನಿಟಿ. ಆದ್ದರಿಂದ ಯೋಜಿಸುವಿಕೆ ಮೂಲಕ ಭವಿಷ್ಯದಲ್ಲಿ ಬರಬಹುದಾದಂತಹ ನಷ್ಟ ಭಯಗಳನ್ನು ನಾವೇನ್ ಮಾಡಬಹುದು ಕಡಿಮೆ ಮಾಡಬಹುದಾಗಿದೆ. ದೆನ್ ಥರ್ಡ್ ಈಸ್ ಪ್ಲಾನಿಂಗ್ ರೆಡ್ಯೂಸಸ್ ಓವರ್ ಲ್ಯಾಪಿಂಗ್ ಅಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಅಂದ್ರೆ ಈ ಒಂದು ಯೋಜಿಸುವಿಕೆಯು ವ್ಯರ್ಥ ಚಟುವಟಿಕೆಗಳನ್ನು ಏನ್ ಮಾಡುತ್ತೆ ಕಡಿಮೆ ಮಾಡುತ್ತೆ. ಸೊ ಯೋಜಿಸುವಿಕೆಯು ಅತಿವ್ಯಾಪಿಸಿದ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿ ಕರಿತೀವಿ. ಸೊ ಹೌ ಇಟ್ ರೆಡ್ಯೂಸಸ್ ಓವರ್ ಲ್ಯಾಪಿಂಗ್ ಮೀನ್ಸ್ ಡೂಪ್ಲಿಕೇಶನ್ ಆಫ್ ವರ್ಕ್ ಅಂಡ್ ಹೌ ಇಟ್ ರೆಡ್ಯೂಸಸ್ ವೇಸ್ಟ್ಫುಲ್ ಆಕ್ಟಿವಿಟೀಸ್ ಬೈ ಕೋಆರ್ಡಿನೇಟಿಂಗ್ ವಿತ್ ಆಲ್ ದಿ ಡಿಪಾರ್ಟ್ಮೆಂಟ್ ಬೈ ಮೇಕಿಂಗ್ ದ ಕೋಆರ್ಡಿನೇಷನ್ ವಿತ್ ಆಲ್ ದ ಡಿಪಾರ್ಟ್ಮೆಂಟ್ they are going to discuss what are the activities to be done to achieve the future project. So by coordinating the efforts, they are going to clearly set who is going to do which type of activity. So by making the clear-cut activities of list to be performed by individuals, it avoids doing of the same work by two persons. That saves time, money and energy also. ಮುಂದಿನದಾಗಿ ಯೋಜಿಸುವಿಕೆಯು ಅತಿವ್ಯಾಪಿಸಿದ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತೆ. ಸೊ ಯಾವ ರೀತಿ ಅಂತಂದ್ರೆ ಯೋಜಿಸುವಿಕೆ ಏನ್ ಮಾಡುತ್ತೆ ಸಂಸ್ಥೆಯಲ್ಲಿರ್ತಕ್ಕಂಥ ಹಲವಾರು ವಿಭಾಗಗಳ ನಡುವೆ ಸಮನ್ವಯವನ್ನು ಸಾಧಿಸುವ ಮೂಲಕ ಯಾರು ಏನ್ ಕೆಲಸಗಳನ್ನು ನಿರ್ವಹಿಸಬೇಕು ಸಂಸ್ಥೆಯ ಗುರಿಗಳನ್ನು ಸಾಧಿಸಬೇಕಾದ್ರೆ ಯಾವ ವಿಭಾಗ ಏನ್ ಕೆಲಸವನ್ನು ನಿರ್ವಹಿಸಬೇಕು ಅನ್ನೋದನ್ನ ಸ್ಪಷ್ಟಪಡಿಸುವುದರ ಮೂಲಕ ಒಂದೇ ರೀತಿಯ ಕೆಲಸವನ್ನ ಇಬ್ಬರು ವ್ಯಕ್ತಿಗಳು ಅಥವಾ ಎರಡು ವಿಭಾಗಗಳು ನಿರ್ವಹಿಸುವುದನ್ನು ಏನ್ ಮಾಡುತ್ತೆ ತಪ್ಪಿಸುತ್ತೆ. ಆ ರೀತಿ ಮಾಡೋದ್ರ ಮೂಲಕ ಸಂಸ್ಥೆಯ ಸಮಯ ಉಳಿಯುತ್ತೆ, ಸಂಸ್ಥೆಯ ಖರ್ಚು ಕೂಡ ಉಳಿಯುತ್ತೆ ಹಾಗೂ ವ್ಯಕ್ತಿಯ ಪರಿಶ್ರಮ ಕೂಡ ಏನಾಗುತ್ತೆ ಉಳಿಯುತ್ತೆ. That is the third benefit. Then fourth is planning promotes innovation and creativity. So ಯೋಜಿಸುವಿಕೆಯು ಆವಿಷ್ಕಾರದ ಪರಿಕಲ್ಪನೆಗಳನ್ನ ಏನ್ ಮಾಡುತ್ತೆ ಹೊರಗೆ ಅಂದ್ರೆ ಹೊರಸೂಸುತ್ತದೆ ಅಂತ ಹೇಳಿ ಕರೆಯಲಾಗುತ್ತೆ. ಅಂದ್ರೆ ಸೊ ದ ಪ್ಲಾನಿಂಗ್ ಸ್ಟಿಮ್ಯುಲೇಟ್ಸ್ ಇನ್ನೋವೇಷನ್ ಅಂಡ್ ಕ್ರಿಯೇಟಿವಿಟಿ. ಅಂದ್ರೆ ಆವಿಷ್ಕಾರಕ ಪರಿಕಲ್ಪನೆಗಳನ್ನ ಏನ್ ಮಾಡುತ್ತೆ ನೌಕರರಲ್ಲಿ ಆಗಿರ್ಬೋದು ಅಥವಾ ನಿರ್ವಾಹಕರಲ್ಲಿ ಸೃಷ್ಟಿ ಮಾಡುತ್ತೆ ಅಂತೇಳಿ ಕರಿತೀವಿ. ಸೊ ಮೀನ್ಸ್ ಟು ಅಚೀವ್ ದ ಫ್ಯೂಚರ್ ಟಾರ್ಗೆಟ್. ಸೊ ವಿ ಡೋಂಟ್ ಹ್ಯಾವ್ ಎನಿ ಓನ್ಲಿ ಒನ್ ವೇ. ಸೊ ವಿ ಹ್ಯಾವ್ ವೇರಿಯಸ್ ವೇಸ್ ಟು ಅಚೀವ್ ದ ಫ್ಯೂಚರ್ ಪ್ರೊಜೆಕ್ಟ್. ಸೊ ವಿ ಇಟ್ ಪ್ರೊವೈಡ್ಸ್ ದ ಸ್ಕೋಪ್ ಫಾರ್ ಫೈಂಡಿಂಗ್ ನ್ಯೂ ವೇಸ್ our methods for achieving the targeted objectives. ಅಂದ್ರೆ ಸಂಸ್ಥೆಯ ಭವಿಷ್ಯದ ಕೆಲಸವನ್ನ ನಿರ್ವಹಿಸಲಿಕ್ಕೆ ಅಥವಾ ಗುರಿಗಳನ್ನ ಸಾಧಿಸಲಿಕ್ಕೆ ಕೇವಲ ಒಂದೇ ಮಾರ್ಗ ಅಥವಾ ವಿಧಾನ ಇರೋದಿಲ್ಲ. ಸೊ ಹಲವಾರು ರೀತಿಯ ಮಾರ್ಗಗಳು ಮತ್ತು ವಿಧಾನಗಳು ಇರ್ತವೆ. ಅವುಗಳಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದನ್ನ, ಅವುಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನ, ವಿಶಿಷ್ಟವಾಗಿರ್ತಕ್ಕಂಥದ್ದನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಏನ್ ಮಾಡುತ್ತೆ. ಸೊ ಈ ಒಂದು ಯೋಜಿಸುವಿಕೆ ಕೂಡ ಒಂದು ಪ್ರೇರಣೆಯನ್ನ ನೀಡುತ್ತೆ. ಅಂದ್ರೆ ಸೊ ವಿ ಹಾವ್ ಟು ಕ್ರಿಯೇಟ್ ಆರ್ ವಿ ಹಾವ್ ಟು ಥಿಂಕ್ ಓವರ್ ವಿಚ್ ಆರ್ ಆಲ್ ದ ನ್ಯೂ ವೇಸ್ ಅವೈಲೇಬಲ್ ಟು ಡೂ ದ ವರ್ಕ್. ಅಂದ್ರೆ ಹೊಸದಾಗಿರ್ತಕ್ಕಂಥ ಮಾರ್ಗಗಳು ಯಾವಿದಾವೆ, ವಿಶಿಷ್ಟ ರೀತಿಯ ಮಾರ್ಗಗಳು ಯಾವಿದಾವೆ ಅನ್ನೋದನ್ನ ನಾವೇನ್ ಮಾಡಬೇಕಾಗತ್ತೆ ಕಂಡು ಹಿಡಿಯಬೇಕಾಗತ್ತೆ. ಆ ಕೆಲಸದ ಕೂಡ ಈ ಒಂದು ಯೋಜಿಸುವಿಕೆ ಕೈಗೊಳ್ಳುತ್ತೆ. ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ಯೋಜಿಸುವಿಕೆಯು ನಿರ್ಣಯ
अथवा निर्धार कैगोळ्ळुविकेयन्नु प्रारंभिसुत्तदे अथवा सहाय माडुत्तदे अंत हेळि करेयलागुत्तदे. सो व्हाट इज डिसिजन मेकिंग? डिसिजन मेकिंग मीन्स choosing one best alternative among various alternatives available with the organization. So already I told you that to achieve the objectives of the company there is no single way. There are so many ways or methods or procedures are available. In that way, so which takes less time, which takes the less amount of expenditure, and which saves the energy of the employee, you have to choose that best way and you need to implement and go through that. Then only you can be able to achieve the target objectives or future goals within a particular way. That is the fifth planning facilitates decision making. ಯೋಜಿಸುವಿಕೆಯಲ್ಲಿ ನಿರ್ಧಾರ ಕೈಗೊಳ್ಳುವಂತಹ ಅಥವಾ ತೆಗೆದುಕೊಳ್ಳುವಂತಹ ಒಂದು ಕೆಲಸ ಕೂಡ ಒಳಗೊಂಡಿರುತ್ತೆ. ನಿರ್ಧಾರ ಕೈಗೊಳ್ಳುವಿಕೆ ಅಂದ್ರೆ ಏನು ಅಂದ್ರೆ ಸಂಸ್ಥೆಯ ಕಾರ್ಯಕೆಲಸಗಳನ್ನು ನಿರ್ವಹಿಸುವಲ್ಲಿ ಲಭ್ಯವಿರತಕ್ಕಂಥ ಹಲವಾರು ಮಾರ್ಗಗಳಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದನ್ನ ಆಯ್ಕೆ ಮಾಡಿಕೊಳ್ಳೋದು. ಆಲ್ರೆಡಿ ಹೇಳಿದೆ, ಒಂದು ಕೆಲಸನ ನಿರ್ವಹಿಸಬೇಕಾದ್ರೆ ಅಥವಾ ಕಂಪ್ಲೀಟ್ ಮಾಡಬೇಕಾದ್ರೆ ಕೇವಲ ಒಂದೇ ದಾರಿ ಇರೋದಿಲ್ಲ. ಸೊ ಹಲವಾರು ಮಾರ್ಗಗಳಿರ್ತವೆ, ಅವುಗಳಲ್ಲಿ ಯಾವುದು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ, ಯಾವ ಒಂದು ವಿಧಾನದಲ್ಲಿ ಕೆಲಸ ಮಾಡಿದ್ರೆ ಕಡಿಮೆ ಖರ್ಚಾಗುತ್ತೆ ಮತ್ತು ನೌಕರ ಪರಿಶ್ರಮ ಕೂಡ ಉಳಿಯುತ್ತೆ ಅನ್ನೋದನ್ನ ನಾವೇನ್ ಮಾಡಬೇಕು, ವಿಶ್ಲೇಷಣೆ ಮಾಡಿ ಆ ಸೂಕ್ತವಾಗಿರ್ತಕ್ಕಂಥದ್ದನ್ನ ಮಾರ್ಗವನ್ನ ಆಯ್ಕೆ ಮಾಡ್ಕೋಬೇಕು. ಅದನ್ನ ಕೂಡ ಇವನು ಯೋಜಿಸಲಿಕ್ಕೆ ಕೈಗೊಳ್ಳುತ್ತೆ. ದೆನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪ್ಲಾನಿಂಗ್ ಎಸ್ಟಾಬ್ಲಿಷಸ್ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲ್. ಸೊ ಹಿಯರ್ ದ ಸ್ಟ್ಯಾಂಡರ್ಡ್ಸ್ ಆರ್ ನಥಿಂಗ್ ಬಟ್ ಟಾರ್ಗೆಟ್ಸ್ ದಟ್ ಆರ್ ಟು ಬಿ ಅಚೀವ್ಡ್ ಇನ್ ಫ್ಯೂಚರ್. ದ ಸ್ಟ್ಯಾಂಡರ್ಡ್ may be set for each and every department, or standard may be set for an entire organization, or standards may be set for individual employees in the organization. So if you set the target means, then only the employee or the department is going to work based on that. ಕೊನೆಯದಾಗಿ ಯೋಜಿಸುವಿಕೆಯು ಈ ಒಂದು ನಿರ್ಧಾರಗಳನ್ನ ಅಥವಾ ಯೋಜಿಸುವಿಕೆಯು ನಿಯಂತ್ರಿಸುವುದಕ್ಕಾಗಿ ನಿರ್ದಿಷ್ಟವಾದ ಪ್ರಮಾಣಗಳನ್ನು ಏನ್ ಮಾಡುತ್ತೆ, ನಿರ್ಧರಿಸುತ್ತದೆ. ಅಂದ್ರೆ ಈ ಒಂದು ಪ್ರಮಾಣಗಳು ಏನಾಗಿರ್ಬೋದು, ಒಟ್ಟಾರೆಯಾಗಿ ಸಂಸ್ಥೆಗಾಗಿರ್ಬೋದು ಅಥವಾ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ವಿಭಾಗಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಪ್ರತಿಯೊಬ್ಬ ನೌಕರರಿಗಾಗಿರ್ಬೋದು. ಅಂದ್ರೆ ಈ ಒಂದು ಸ್ಟ್ಯಾಂಡರ್ಡ್ ಅಂದ್ರೆ ಟಾರ್ಗೆಟ್ ಕೊಟ್ಟಿರ್ತಾರೆ, ಆ ಒಂದು ಟಾರ್ಗೆಟ್ ಅನ್ನ ಅಂದ್ರೆ ನಿರ್ದಿಷ್ಟವಾದ ಪ್ರತಿಶತ ಪ್ರಮಾಣವನ್ನ ಆಧರಿಸಿ ನಾವೇನ್ ಮಾಡಬೇಕಾಗತ್ತೆ, ಕೆಲಸವನ್ನ ನಿರ್ವಹಿಸಬೇಕಾಗತ್ತೆ. ದೀಸ್ ಆಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಈ ಆರು ರೀತಿಯಾಗಿರ್ತಕ್ಕಂಥ ಅನುಕೂಲತೆಗಳು ಯಾವುದರಿಂದ ದೊರೆಯುತ್ತವೆ, ಇವನ್ನು ಯೋಜಿಸುವಿಕೆಯ ಕಾರ್ಯದಿಂದ ಅಥವಾ ಯೋಜಿಸುವಿಕೆಯ ಪರಿಕಲ್ಪನೆಯಿಂದ ದೊರೆತಕ್ಕಂಥ ಆರು ರೀತಿಯ ಅನುಕೂಲತೆಗಳು ಅಥವಾ ಲಾಭಗಳು ಆಗಿರುತ್ತವೆ.